ನಮಸ್ಕಾರ ಸ್ನೇಹಿತರೆ, ಇವಾಗ ತಾನೇ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಮೈಸೂರು ಕಡೆ ಹೊರಟಿದ್ದೀವಿ. ನಾನು ನನ್ನ ಸ್ನೇಹಿತರದ್ದು ಎರಡು ಗಾಡಿ, ಒಂದು ಬುಲೆಟು ಇನ್ನೊಂದು R15. ಇವತ್ತೇ ಲಾಸ್ಟ್ ಅಂತೆ ಈ ರೋಡಲ್ಲಿ ಟೂ ವೀಲರ್ಸ್ನ ಬಿಡೋದು, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ರೌಂಡ್ ಔಟ್ ಬಂದ್ಬಿಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇರೋದು. ನಮ್ಮ ಡೆಸ್ಟಿನಿ ಇರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ. ಅಲ್ಲಿಂದ ಮುಂದಕ್ಕೆ ಎಲ್ಲಿ ಪ್ಲ್ಯಾನ್ ಆಗುತ್ತೋ ಗೊತ್ತಿಲ್ಲ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮತ್ತು ಬಂಡೀಪುರ ಫಾರೆಸ್ಟು. ರೋಡ್ ಮಾತ್ರ ಸಖತ್ತಾಗಿದೆ. ಏನಕ್ಕೆ ಈ ರೋಡಲ್ಲಿ ಟೂ ವೀಲರ್ ಬಿಡಲ್ಲ ಅಂತ ಹೇಳಿದ್ರು ಒಂದು ನಮಗೆ ಗೊತ್ತಾಗಿಲ್ಲ. ಅಬೌಟ್ 200 cc ಮೇಲೆ ಆರಾಮಾಗಿ ಬಿಡ್ಬೋದಾಗಿತ್ತು. ಯಾಕೆ ಗೊತ್ತಾ, ಅವರು ಈ ಕಾರುಗಳೆಲ್ಲ ಓಡಾಡ್ತಾ ಇರುತ್ತೆ, ಕಾರು ಹೆವಿ ಸ್ಪೀಡಲ್ಲಿ ಇರುತ್ತೆ, ನಾವೇನಾದರೂ ಅಡ್ಡ ಹೋಗ್ಬಿಡ್ತೀವಿ ಅಂತ ಅವ್ರ ಪ್ಲ್ಯಾನ್ ಇರ್ಬೋದು. ಬಟ್ ಸರ್ವಿಸ್ ರೋಡಲ್ಲಿ ಅದಕ್ಕಿಂತ ಡೇಂಜರೇನೆ ಇನ್ ಟೂ ವೀಲರ್ ಓಡಾಡೋದು. ಏನೋ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ, ಯಾಕೆಂದರೆ ಒಂದು ರೋಡು ಪ್ಲ್ಯಾನ್ ಆಗಬೇಕು ಅಂತಂದರೆ ಒಬ್ಬಿಬ್ಬರ ಕೈಲಿರಲ್ಲ ಅಲ್ವಾ, ಸುಮಾರು ಜನ ಇಂಜಿನಿಯರ್ಗಳು ಕುತ್ಕೊಂಡ್ಬಿಟ್ಟಿರ್ತಾರೆ. ಇರಲಿ, ಏನಾಗುತ್ತೆ ಅಂತ ನೋಡೋಣ. ಏನು ಇವತ್ತೇ ಲಾಸ್ಟು, ಈ 31ನೇ ಲಾಸ್ಟು ಅಂತ ಹೇಳಿದ್ರು. ಹಾಗಾಗಿ ನಾವು ಹೊರಟಿದ್ದು. ಬಟ್ ರೋಡ್ ಮಾತ್ರ ಸಖತ್ತಾಗಿದೆ, ರೋಡ್ ಬಗ್ಗೆ ಮಾತಾಡಂಗಿಲ್ಲ. ಅದರಲ್ಲೂ ನಮ್ಮದು ಮಾತುಕತೆ ಆಗಿತ್ತು 18 ಕ್ರಾಸ್ ಮಾಡೋಂಗಿಲ್ಲ ಅಂತ. ಈ ರೋಡಲ್ಲಿ ಜಸ್ಟ್ ಸುಮ್ಮನೆ ಫುಲ್ ಥ್ರಾಟಲ್ ಅಲ್ಲ, ಸ್ವಲ್ಪ ಥ್ರಾಟಲ್ ಕೊಡ್ತಾ ಇದ್ದಂಗೆ ಗಾಡಿ 100, 104, 110ಕ್ಕೆಲ್ಲ ರೀಚ್ ಆಗ್ತಾ ಇದೆ. ನಮ್ಗೆ ಈ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಏನಂತಾರೆ, ಯಾವುದೋ ಒಳ್ಳೆ ಫಾರಿನ್ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದಂಗಿದೆ, ಅಷ್ಟು ಸಖತ್ತಾಗಿದೆ ರೋಡು. ನೋಡೋಣ, ಪ್ರತಾಪ್ ಸಿಂಹ ಅವ್ರಿಗೆ ಅವ್ರಿಗೆಲ್ಲ ಒಳ್ಳೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಈ ರೋಡಲ್ಲೂ ಕೂಡ ಅಬೌ 200 cc ಮೇಲೆ ಗಾಡಿ ಬಿಡೋ ಥರ ಮಾಡಲಿ ಅನ್ನೋದು ನಮ್ಮ ಆಸೆ. ಬಿಟ್ಟರೆ ಒಳ್ಳೆಯದು, ಬಿಟ್ಟಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ರೋಡ್ ಮಾತ್ರ ಸಖತ್ತಾಗಿ ಫಿನಿಶ್ ಕೊಟ್ಟಿದ್ದಾರೆ. ಅದರಲ್ಲೂ ಗಾಡಿ ಉಗಿತಾ ಇದೆ, ಓಡಿಸೋ ಬೇಕಾ ಇನ್ನೂ ಓಡಿಸೋ ಅಂತ. ನಾವಿವಾಗ ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಮೊದಲನೇ ಟೋಲ್ ಹತ್ರ ಇದ್ದೀವಿ, ಬಿಡದಿ ಹತ್ರ. ಇದಕ್ಕೆ ಇಲ್ಲಿ ಬಿಡದಿ ಹತ್ರ ಇದೆ, ಇನ್ನೊಂದು ನೆಕ್ಸ್ಟ್ ಪಾಂಡುಪುರದ ಹತ್ರ ಎಲ್ಲೋ ಬರುತ್ತೆ. ಬಟ್ ಸಖತ್ ಯೂನಿಕಾಗಿ ಮಾಡಿದ್ದಾರೆ ಟೋಲ್. ನಾವು ಮೊದಲನೇ ಟೋಲ್ ಪಾಸ್ ಆದ್ವಿ. ನೆಕ್ಸ್ಟು ಮುಂದೆ ಸ್ಟಾಪ್ ತಗೊಂತೀವಿ. ಅವ್ರು ಎಲ್ಲಿ ಅಂತ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಏನ ನನ್ನ ಸ್ನೇಹಿತ ಹೇಳ್ದಂಗೆ 80ರಲ್ಲೇ ಮೇಂಟೈನ್ ಮಾಡೋಣ ಅಂತನ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಈ ರೋಡ್ ನೋಡ್ತಾ ಇದ್ರೆ ನಿಧಾನಕ್ಕೆ ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ. ನೋಡೋಣ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಸ್ಪೀಡ್ ಒಂದು ಸ್ವಲ್ಪ ಕಮ್ಮಿಯಲ್ಲಿ ಹೋಗೋ ಥರನೇ ಮೇಂಟೈನ್ ಮಾಡ್ತೀನಿ. ಅವನು ಹೇಳಿದ್ದ ಏನು ಹೆವಿ ಸ್ಪೀಡ್ ಹೋಗಂಗಿಲ್ಲ, 80ರಲ್ಲೇ ಮೇಂಟೈನ್ ಮಾಡಬೇಕು. ನಾಳೆ ನಿನ್ನ ವಿಡಿಯೋ ಹಾಕ್ತೀಯಲ್ಲ, ಅವಾಗ ನಾನು ವಿಡಿಯೋದಲ್ಲಿ ನೋಡ್ತೀನಿ ಅಂತ ಹೇಳಿದ್ದ. ನಾವು ಸರಿ ಅಂತಾನೆ ಅವ್ರಿಗೆ ಮಾತು ಕೊಟ್ಟಿದ್ದು. ಬಟ್ ಈ ರೋಡ್ ನೋಡ್ತಾ ಇದ್ರೆ ಓ ಆಗಲ್ಲ ಗುರು, ನಿಧಾನಕ್ಕೆ ಎಷ್ಟೇ ಮೇಂಟೈನ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನೋಡಿ ಇಲ್ಲಿ ರೈಟ್ ಸೈಡ್ ಇನ್ನೊಂದು ಟೋಲ್ ಮಾಡಿದ್ದಾರೆ, ಅಂದರೆ ಹತ್ತು ಕಡೆಯಿಂದ ಬರುತ್ತಲ್ಲ ಗಾಡಿಗಳು,
ಅದಕ್ಕೆ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಏನೋ ಎರಡು ಟೋಲ್ ಒಂದೇ ಕಡೆನೇ ಹಾಕ್ಬೋದಾಗಿತ್ತು. ಇವ್ರ ಪ್ಲಾನ್ ಏನಿದೆಯೋನೋ ಗೊತ್ತಿಲ್ಲ, ಟ್ರಾಫಿಕ್ ಏನೋ ಜಾಸ್ತಿ ಆಗುತ್ತೆ ಅಂತ ದೂರದಲ್ಲಿ ಹಾಕಿದಾರೇನೋ ಅದು ಗೊತ್ತಿಲ್ಲ. ನೋಡಿ ಫ್ಲಾಶ್ ಲೈಟ್ ಹೊಡಿತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನನ್ನ ಗಾಡಿದು. ಇವಾಗ ನಾವು ಬಿಡದೆ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಮತ್ತು ನೋಡಿ ನಾನು ಈ ವಿಂಡ್ಶೀಲ್ಡ್ ಹಾಕ್ಸಿರೋದು ನಂಗೆ ಸಖತ್ತು ಅನುಕೂಲ ಆಯಿತು. ನೋಡಿ ಆ ಗಾಳಿ ಬರುತ್ತಲ್ಲ ಅದು ಈ ರೇಂಜ್ಗೆಲ್ಲ ಬರೋದೇ ಇಲ್ಲ. ಆ ವಿಂಡ್ಶೀಲ್ಡ್ ಹೊಡೆದು ನನ್ನ ಹೆಲ್ಮೆಟ್ಗಿನ ಮೇಲೆ ಹೊಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಂಡ್ಶೀಲ್ಡ್ ಹಾಕ್ಸಿರುವಂಥದ್ದು. ಈ ವಿಂಡ್ಶೀಲ್ಡ್ ನಂಗೆ ಸಖತ್ ಅಂದರೆ ಸಖತ್ ಹೆಲ್ಪ್ ಆಗಿದೆ. ತುಂಬ ಟ್ರೈ ಮಾಡಿದೆ ಈ ರೋಡಲ್ಲಿ 80 ಮೇಲೆ ಕ್ರಾಸ್ ಮಾಡಬಾರ್ದು, ನಿಧಾನಕ್ಕೆ ಹೋಗೋಣ ಅಂತ. ಖಂಡಿತವಾಗ್ಲೂ ಆಗೋದೇ ಇಲ್ಲ, ಮನಸ್ಸೊಪ್ಪಲ್ಲ. ಅದರಲ್ಲೂ ಈ ಟಾಮಿನೋರ್ ಇಟ್ಕೊಂಡು ಇಂಥ ಒಳ್ಳೆ ರೋಡಲ್ಲಿ 80ರಲ್ಲಿ ಮೇಂಟೈನ್ ಮಾಡ್ತೀನಿ ಅಂತಂದರೆ ನೋವೇ ಚಾನ್ಸೇ ಇಲ್ಲ. ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ TVS XL 80-90 ಹೊಡಿತಾನೆ ಈ ರೋಡಲ್ಲಿ. ನೋಡಿ ಹೇಳಿದೆ ಅಲ್ವಾ, ಬೆಟ್ಟನ್ನು ಕೊರೆದು ಸೆಂಟ್ರಲ್ ರೋಡ್ ಮಾಡಿದ್ದಾರೆ ನೋಡಿ. ಇದು ಗುಟ್ಟ ಇದೆ ಅಂದರೆ ಅಷ್ಟೊಂದು ದೊಡ್ಡದಲ್ಲ, ಚಿಕ್ಕದಾಗಿರುವಂಥದ್ದು. ಅದನ್ನು ಕೊರೆದು ಸೆಂಟ್ರಲ್ ರೋಡ್ ಮಾಡಿದ್ದಾರೆ. ಬಟ್ ರೋಡ್ ಮಾತ್ರ ಚಿಂದಿ ನೋಡಿ. ಈ ಕಡೆ ಮಾವಿನ ತೋಟ, ಈ ಕಡೆ ಮಾವಿನ ತೋಟ, ಸೆಂಟ್ರಲ್ ರೋಡ್ ಹೋಗಿರುವಂಥದ್ದು ಇದು. ಬಟ್ ದುಡ್ಡು ಕಟ್ಕೊಟ್ಟಿದ್ದಾರೆ ಅದು ಬೇರೆ ಪ್ರಶ್ನೆ. ಅವ್ರಿಗೆ ಒಂದಕ್ಕೆ 2ರಷ್ಟು 3ರಷ್ಟು ಕಟ್ಕೊಟ್ಟಿರ್ತಾರೆ ಒಂದು ರೋಡ್ ಆಗಬೇಕು ಅಂತಂದರೆ, ಯಾಕೆಂದರೆ ಇವರು ಲ್ಯಾಂಡ್ ಅಕ್ವೈರ್ ಮಾಡಬೇಕಲ್ಲ. ನೋಡಿ ಇಲ್ಲೂ ಒಂದು ಚಿಕ್ಕದು ಗುಟ್ಟನ ಕೊರೆದುಬಿಟ್ಟು ರೋಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸುಮಾರು ಗುಟ್ಟುಗಳನ್ನ ಕೊರೆದಿದ್ದಾರೆ, ಇಲ್ಲಾಂದರೆ ಸ್ಟ್ರೈಟ್ ಸ್ಟ್ರೈಟು ಇಂಥ ಒಳ್ಳೆ ರೋಡು ಚಾನ್ಸೇ ಇಲ್ಲ, ಕಷ್ಟ ಇದೆ. ಬಟ್ ಏನೇ ಆಗಲಿ ಕೈಗೆತ್ಕೊಂಡಂಥ ಪ್ರಾಜೆಕ್ಟ್ನ ಸಖತ್ತಾಗಿ ಫಿನಿಷ್ ಮಾಡಿದ್ದಾರೆ ಮಾತ್ರ. ಬಟ್ ಇನ್ ಟೈಮಲ್ಲಿ ಕೆಲವೊಂದು ಫಿನಿಷ್ ಆಗಿಲ್ಲ, ಸರ್ವಿಸ್ ರೋಡೆಲ್ಲ ಕೆಲವೊಂದು ಕಡೆ ಇನ್ನೂ ಫಿನಿಷ್ ಆಗಿಲ್ಲ, ಅದಕ್ಕೋಸ್ಕರ ಅಷ್ಟೇ ಇಷ್ಟು ಲೇಟ್ ಆಗಿದ್ದು. ಬಟ್ ಇರೋದ್ರಲ್ಲಿ ಸಖತ್ತಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ರೋಡು. ಹೈವೇ ಓಕೆ, ಹತ್ತು ಕಡೆ ಇತ್ತು ಕಡೆ ಸರ್ವಿಸ್ ರೋಡು ಇನ್ನೂ ಫಿನಿಷ್ ಆಗಿಲ್ಲ, ಅದಕ್ಕೆ ಗಲಾಟೆ ಮಾಡ್ತಾರದು. ಇನ್ನೂ ನಮಗೆ ಸರ್ವಿಸ್ ರೋಡೇ ನೀವು ಫಿನಿಷ್ ಮಾಡಿಕೊಟ್ಟಿಲ್ಲ, ಅಷ್ಟು ಬೇಗ ಟೋಲ್ ಹೆಂಗೆ ಓಪನ್ ಮಾಡ್ತೀರಾ ಅಂತ ಗಲಾಟೆ ಮಾಡಿರೋದು. ಈ ಹೆಲ್ಮೆಟ್ ಬೇರೆ ಹೊಸಾದ ಅಂದರೆ ಬರೀ ಲಾಗಿಂಗ್ ಮಾತ್ರ ಇಟ್ಕೊಂಡಿದ್ದೀನಿ. ಅದರಲ್ಲೂ ನನ್ನ ಕೆನ್ನೆ ಅದೆಲ್ಲ ಒಂದು ಸ್ವಲ್ಪ ದಪ್ಪ, ಸಿಕ್ಕಾಡೆ ಟೈಟು. ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಮಾತಾಡೋಷ್ಟೊತ್ತಿಗೆ ಈ ಕಡೆ ದೌಡೆ ಎಲ್ಲ ಕಚ್ಕೊಂಡಂಗಾಗತ್ತೆ. ಇದನ್ನು ಎಲ್ಲಿ ತೊಗೊಂಡು ಅಂತ ಅಲ್ಲಿ ಅದೇ ಶೋರೂಮ್ಗೆ ಹೋಗಿ ಏನು ಎಕ್ಸ್ಚೇಂಜ್ ಮಾಡಿಸೋದ ಅಥವಾ ಅದನ್ನೇನು ರೆಡಿ ಮಾಡಿಕೊಡ್ತಾರ ಕೇಳಬೇಕು. ಸಿಕ್ಕಾಡೆ ಕಷ್ಟ ಇದೆ ಇದು, ಅಷ್ಟು ಇದನ್ನು ರೆಡಿ ಮಾಡಿಸ್ಬೇಕು, ಇದನ್ನು ತುಂಬ ಕಷ್ಟ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ಆಲ್ಮೋಸ್ಟ್ ಸರ್ವಿಸ್ ರೋಡ್ ಫಿನಿಷ್ ಆಗಿಬಿಟ್ಟಿದೆ. ಇನ್ನು ಕೆಲವೊಂದು ಊರುಗಳ ಕಡೆ ಮಾತ್ರ ಸರ್ವಿಸ್ ರೋಡ್ ಫಿನಿಷ್ ಆಗಿಲ್ಲ, ಅದನ್ನು ಆದಷ್ಟು ಹೆಂಗೆ ಮಾಡಿಬಿಟ್ಟ ಅಂತಂದರೆ ರೋಡ್ ಇನ್ನೂ ಸಕ್ಕದಾಗಿರುತ್ತೆ. ಬಟ್ ಏನು ಮಾಡಿದ್ರೆ ನಮ್ಮ ಟೂ ವೀಲರ್ ಬಿಡಲ್ವಂತೆ, ಸರ್ವಿಸ್ ರೋಡಲ್ಲಿ ಓಡಾಡ್ಕೊಬೇಕಷ್ಟೇ ನಾವು. ಬಟ್ ಸರ್ವಿಸ್ ರೋಡಲ್ಲಿ ಡೇಂಜರ್, ಯಾಕೆಂದರೆ ಇದಕ್ಕಾದ್ರೂ ಅಲ್ಲಿ ಇಲ್ಲಿ ನೋಡಿ ಈ ಥರ ಫೆನ್ಸಿಂಗ್ ಹಾಕಿದ್ದಾರೆ, ಯಾವುದೂ ನಾಯಿ ಅಥವಾ ಯಾವುದು ಪ್ರಾಣಿ ಬರಬಾರ್ದು ಅಂತ. ಸರ್ವಿಸ್ ರೋಡಲ್ಲಿ ಆ ಥರ ಅಲ್ಲ ಅಲ್ವಾ, ಒಂದು ಸ್ವಲ್ಪ ಪೊದೆಗಳೆಲ್ಲ ಜಾಸ್ತಿ ಇದೆ ಲೆಫ್ಟ್ ಸೈಡೆಲ್ಲ. ಏನಾದರೂ ಒಂದು ಚೂರು ಯಾವಾರಿದ್ರೆ ಕಾಸುಗಳು ಬಾಚ್ಕೊಂಡಿದ್ದೇನೆ. ಸಾರ್ ಜೊತೆ ನಮ್ಮ ಹುಡುಗ ಅನ್ಕ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ. ಬಟ್ ಅದ್ರಲ್ಲಿ ನೋಡಿ ಹಿಂದ್ಗಡೆ ಇಟ್ಕೊಳಕ್ಕೆ ಏನು ಅಷ್ಟೊಂದು ತೃಪ್ತಿ ಏನೂ ಇಲ್ಲ. ಸಾರ್ ನೋಡಿದ್ರೆ ನಾಯಿ ನಾಯಿ ರುಬ್ಬದಂಗೆ ರುಬ್ತಾರೆ ಆ ಬುಲೆಟ್ನ. ಬಟ್ ಏನೇ ಆಗಲಿ ಸಖತ್ತಾಗಿ ಓಡಿಸ್ತಾರೆ, ಹಿಂದೆ ಕೂತಿರೋನಿಗೆ ಮೀಟ್ರ್ ಬೇಕಷ್ಟೆ ಸರ್ ಹಿಂದೆ ಕುತ್ಕೊಳಕ್ಕೆ.
ಇನ್ನೊಂದು ನನ್ನ ಗಾಡಿ ಓಡಿಸೋ ಮಜಾ ಏನು ಅಂತಂದರೆ, ನಾವು 120 140 ಹೋದರೂ ಕೂಡ ಅಷ್ಟೊಂದು ವೈಬ್ರೇಷನ್ ಬರೋಲ್ಲ, ಗಾಡಿ ಸಖತ್ತಾಗಿದೆ ನೋಡಿ. 120 ಹೋಗ್ತಾ ಇದೆಯಲ್ಲ, ಒಂದು ಚೂರು ಕೂಡ ವೈಬ್ರೇಷನ್ ಇಲ್ಲ. ನಾನು ನಾರ್ಮಲಾಗಿ ಹಿಂಗಿದ್ದೀನೋ ಹಂಗೆ ಇದ್ದೀನಿ, ಬಟ್ ಒಂದು ಸ್ವಲ್ಪ ಆ ವಿಂಡ್ಶೀಲ್ಡ್ ಹಾಕ್ಸಿರೋದ್ರಿಂದ ಒಂದು ಸ್ವಲ್ಪ ನನಗಿನ್ನೂ ಅನುಕೂಲ ಆಗ್ತಾ ಇದೆ ಗಾಡಿ ಓಡಿಸ್ಲಿಕ್ಕೆ. ಯಾಕೆಂದರೆ ಅಷ್ಟೊಂದು ನನಗೆ ವಿಂಡ್ ಬ್ಲಾಸ್ಟ್ ಇಲ್ಲ ಒಂದು, ಮತ್ತು ನನ್ನ ಗಾಡಿ ಹಿಂದೆ ತಳ್ತಾ ಇಲ್ಲ. ಆ ನಾರ್ಮಲಾಗೇ ಇದ್ದೀನಿ ನಾನು ಗಾಡಿ ಓಡಿಸ್ಬೇಕಾದ್ರೆ, ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇಲ್ಲ ಗಾಡಿ ಓಡಿಸೋಕ್ಕೆ. ನೋಡಿ, ಒಂದು ಸ್ವಲ್ಪ ಥ್ರಾಟಲ್ ಕೊಡ್ತಾ ಇದ್ದಂಗೆನೆ 120 125 ಅದೆಲ್ಲ ಆರಾಮಾಗಿ ರೀಚ್ ಆಗೋಗ್ತಾ ಇದೆ. ನನಗೇನು ಏನಂತಾರೆ ಗಾಡಿಗೆ ರಿಸ್ಕ್ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಆರಾಮಾಗಿ 120 ಎಲ್ಲ ಆರಾಮಾಗಿ ಹೊಟ್ಟೋಗುತ್ತೆ ಗಾಡಿ 120 150 ನೋಡಿ. ಇಲ್ಲಿ ಎದುರುಗಡೆ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಆರ್ಚಲ್ಲಿ ಕ್ಯಾಮ್ರಾಗಳಿಟ್ಟಿದ್ದಾರೆ. ಯಾರಾದರೂ ಸಹ 100 ಮೇಲೇನಾದರೂ ದಾಟಿದ್ದಾರೆ ಅಂತಂದರೆ ಪಕ್ಕ ಕ್ಯಾಪ್ಚರ್ ಮಾಡುತ್ತೆ ಅದು, ನೋಡ್ಕೊಂಡು ಓಡಾಡಬೇಕಷ್ಟೆ. ಮುಂದೆ ಇವಾಗ ಸದ್ಯಕ್ಕೆ ಏನಿಲ್ಲ, ಮುಂದೆ ಪಕ್ಕ ಫೈನ್ ಹಾಕ್ತಾರೆ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಆಲ್ರೆಡಿ ಮಂಡ್ಯ ಹತ್ರ ಬಂದುಬಿಟ್ವಿ, ಮಾತಾಡಿಕೊಂಡು ಹೇಳ್ತಲ್ವಾ ಮೊದಲು ಮಂಡ್ಯ ಹತ್ರ ಬರಬೇಕು ಅಂತ. ಅಯ್ಯೋ ಮಂಡ್ಯ ಅಂತ ಅನ್ನಿಸ್ತಾ ಇತ್ತು ಆ ರೋಡಲ್ಲಿ, ಇವಾಗ ನಮ್ಗೆ ಗೊತ್ತೇ ಆಗಿಲ್ಲ ನಾವು ಮಂಡ್ಯ ಅಷ್ಟು ಹತ್ರ ಬಂದಿರೋವಂಥದ್ದು. ಬಟ್ ಸಖತ್ತಾಗಿದೆ ರೋಡ್ ಮಾತ್ರ, ಗಾಡಿ ಓಡಿಸಕ್ಕೆ ರೋಡಲ್ಲಿ. ನೋಡಿ, ಅಷ್ಟು ಬೇಗ ನಾವು ಮಂಡ್ಯ ರೀಚ್ ಆಗೋದ್ವಿ ನೋಡಿ. ಇವಾಗೂ ಅಷ್ಟೇ, ನಾನೇನು ಫುಲ್ ಥ್ರಾಟಲ್ ಏನು ಕೊಟ್ಟಿಲ್ಲ, ಜಸ್ಟ್ ಸುಮ್ಮನೆ ಒಂದು ಸ್ವಲ್ಪ ಓಪನ್ ಮಾಡಿದ್ದಷ್ಟೇ. ನೋಡಿ, ಅಷ್ಟು ಬೇಗ 133 134 ರೀಚ್ ಆಗೋಯ್ತು. ಅದಕ್ಕೆ ನಾನು ಈ ಗಾಡಿ ಅಂದರೆ ಸಖತ್ ಇಷ್ಟ, ನಿಜವಾಗ್ಲು ಚಿಂದಿ ಪರ್ಫಾರ್ಮೆನ್ಸ್ ಮಾತ್ರ. ಡಾಮಿನರ್ 250 ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಇದೆ ಅಂತಂದರೆ, ಇನ್ನು 400 ಇದ್ದರೆ, ಬಟ್ ಏನೇ ಆಗಲಿ 250 ಸಾಕು ನಮಗೆ. ಸಖತ್ ಪರ್ಫಾರ್ಮೆನ್ಸ್ ಇದೆ ಮಾತ್ರ 250 ಚಿಂದಿ. ಇನ್ನೊಂದು, ನಮ್ಮ ಬಜಾಜ್ ಗಾಡಿಗಳು ಅಷ್ಟೇ, ನಮಗೇನು ತೊಗೊಬೇಕಾದ್ರೂ ಅಷ್ಟೊಂದು ಹೆವಿ ಅನ್ಸಲ್ಲ, ಮತ್ತು ಮೇಂಟೆನೆನ್ಸು ಅಷ್ಟೇ ಅಷ್ಟೊಂದೇನು ನಮಗೆ ಜಾಸ್ತಿ ತಲೆ ಮೇಲೆ ಬೀಳಲ್ಲ. ಗಾಡಿ ಮೇಂಟೈನ್ ಮಾಡೋಕ್ಕೆ ಮತ್ತು ಓಡಿಸೋಕ್ಕೆ ಎಲ್ಲ ಸಖತ್ತಾಗಿರುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಗಾಡಿ ಸೂಪರ್ ಮಾತ್ರ. ಕೆಲವೊಂದು ಕಡೆ ಈ ಬ್ರಿಡ್ಜ್ ಮಾಡಿರೋದು ಸಖತ್ತಾಗಿದೆ ಸೀನ್ರಿ ಮಾತ್ರ ನೋಡೋಕ್ಕೆ. ಹತ್ತು ಕಡೆಯೂ ಭತ್ತದ ಗದ್ದೆ, ಇತ್ತ ಕಡೆಯೂ ಭತ್ತದ ಗದ್ದೆ, ಸೆಂಟ್ರಲ್ ನಾವು ಹೋಗ್ತಾ ಇರೋದು. ಸಖತ್ತಾಗಿದೆ ಮಾತ್ರ ಸೀನ್ರಿ ನೋಡೋಕ್ಕೆ. ಓಹೋಹೋ, ಇಷ್ಟೊತ್ತಾದ್ಮೇಲೆ ನಮ್ಮ ವರುಣ ಗಾಡಿ ರುಬ್ಬಕ್ಕೆ ಶುರು ಮಾಡ್ದ, ಅವನಿಗೆಲ್ಲ ಫುಲ್ಲು ಜೋಶ್ ಬಂದಂಗಿದೆ ಗಾಡಿ ರುಬ್ಬಕ್ಕೆ. ಕಮಾನ್ ರಮಕ ಕಮಾನ್, ನಡಿ ನಡಿ ನಡಿ, ನಾನು ಬರ್ತಾ ಇದ್ದೀನಿ. ಓಹೋಹೋ, 130 135 ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ R15 M ಅದು ಗಾಡಿ ಸಕ್ಕತ್ತಾಗಿದೆ, ಅದರಲ್ಲಿ ಕ್ವಿಕ್ ಶಿಫ್ಟರ್ ಎಲ್ಲ ಕೊಟ್ಟಿದ್ದಾನೆ. ಆಟೋ ಬ್ಲಿಪರ್ ಕೊಟ್ಟಿಲ್ಲ, ಕ್ವಿಕ್ ಶಿಫ್ಟರ್ ಇದೆ ಗಾಡಿಯಲ್ಲಿ. ಬಟ್ 155 cc ಆದ್ರೂ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ. ವರುಣ ಅನ್ಕೊಂಡೆ ಗಾಡಿ ಓಡಿಸ್ತಾ ಇರೋದು, ಅಲ್ಲ ನಮ್ಮ ಪ್ರವೀಣ, ಗಾಡಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು. ಅದೇ ಅಂದ್ಕೊಂಡೆ, ಏನು ನಮ್ಮವನು ಇಷ್ಟೊಂದೆಲ್ಲ ಫಾಸ್ಟಾಗಿ ರುಬ್ತಾನೆ ಇವತ್ತು ಅಂತ. ಅಲ್ಲ, ಪ್ರವೀಣ ಇಸ್ಕೊಂಡಿದ್ದಾನೆ ಗಾಡಿ ಓಡಿಸೋಕ್ಕೆ. ಇದು ಮೈಸೂರು ಎಕ್ಸ್ಪ್ರೆಸ್ ಹೈವೇನ 2ನೇ ಟೋಲ್ ಇದು, ಅಂದರೆ ಒಂದು ಬಿಡದಿ ಹತ್ರ ಸಿಗೋದು, ಇದು ಪಾಂಡವಪುರದ ಹತ್ರ ಸಿಗುವಂಥದ್ದು. ನಾವಿವಾಗ 2ನೇ ಟೋಲ್ ಕ್ರಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಸೈಡಲ್ಲಿ ಅಂಗಡಿ ಎಲ್ಲ ಇದೆ, ಟೀ ಬಿಸ್ಕೆಟನ್ನು ತಿನ್ಕೊಂಡು ಟೀ ಕುಡಿದು ಆಮೇಲೆ ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಇಲ್ಲಿ
ಹುಡುಗರು ಇನ್ನೂ ಬಂದಿಲ್ವಲ್ಲ ಸರ್, ಎಲ್ಲಿದ್ದೀರಾ? ಹಾಂ, ಬಂದರು. ಇನ್ನೂ ವರುಣ ಬಂದಿಲ್ಲ, ಬರಲಿ. ಅವ್ನು ಬಂದ ಕೂಡಲೇ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ.